ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವರ್ಷದಿಂದ ಸರಿಸುಮಾರು 210ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಮಾಹಿತಿಗಳನ್ನು ಜ್ಞಾನವನ್ನು ಸಾರ್ವಜನಿಕರಿಗೆ ನೀಡಬೇಕು, ಅವರ ಒಳಿತಿಗಾಗಿ ಮತ್ತು ಜಾಗೃತಿಯ ದೃಷ್ಟಿಯಿಂದ ಅಂತ ಹೇಳ್ತಾ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. ಮತ್ತು ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಮತ್ತು ನನ್ನನ್ನು ಯಾರಾದರೂ ಕಾನೂನಿನ ಸಮಸ್ಯೆ ಇದ್ದಿದ್ದೇ ಆದಲ್ಲಿ ಮತ್ತು ಸಲಹೆಗಳನ್ನು ಪಡ್ಕೊಳ್ಬೇಕಾಗಿದ್ದೇ ಆದಲ್ಲಿ ನೇರವಾಗಿಯೂ ಕೂಡ ನನ್ನನ್ನು ಸಂಪರ್ಕಿಸಬಹುದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ, ಬಂದು ಭೇಟಿ ಮಾಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಪಡ್ಕೋಬಹುದು. ಮತ್ತು ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ, ನೀವು ಅದ್ರ ಡೀಟೇಲ್ಸ್ ಮಾಹಿತಿ ಪಡೆದು ಕರೆ ಮಾಡಬಹುದು ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತಾನೆ. ನೋಡಿ, ಸಾಕಷ್ಟು ನನ್ನ ಕಕ್ಷಿದಾರರುಗಳು, ವೀಕ್ಷಕರು ಕೆಲವು ತುಂಬ ದಿನಗಳಿಂದ ಆ್ಯಕ್ಚುಲಿ ಈ ಒಂದು ವಿಚಾರಗಳನ್ನು ಕೇಳ್ತಾ ಇದ್ರು. ಏನಪ್ಪ ಅದು ಅಂತ ಹೇಳಿದ್ರೆ, ಈ ಸರ್ಕಾರಿ ಜಾಗದಲ್ಲಿ ಅನುಭವದಲ್ಲಿ ನಾವು ಇರ್ತೇವೆ, ಮತ್ತು ಸರ್ಕಾರಿ ಜಾಗವನ್ನು ನಾವು ಪಡ್ಕೊಳ್ಬಹುದಾ, ಮತ್ತು ಅಡ್ವರ್ಸ್ ಪೊಸಿಷನ್ ಅಂತ ಏನಿದೆ, ಏನು ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆ ಅಂತ ಏನು ನಾವು ಹೇಳ್ತೇವೆ, ಇದರ ಆಧಾರದಲ್ಲಿ ನಾವು ಸರ್ಕಾರಿ ಜಮೀನನ್ನು ಅಥವಾ ಸರ್ಕಾರಿ ಜಮೀನಿನ ಮೇಲೆ ನಾವು ಹಕ್ಕು ಸ್ಥಾಪನೆಯನ್ನು ಮಾಡಬಹುದಾ, ಸರ್ಕಾರಕ್ಕೆ ನಮಗೆ ಇದನ್ನು ಕೊಡಿ, ಮಂಜೂರು ಮಾಡಿ ಕೊಡಿ ಅಂತ ಕೇಳಬಹುದಾ ಅಂತ ಹೇಳಿ ಕೇಳ್ತಾ ಇದ್ರು. ಅದರ ಬಗ್ಗೆ ಕೆಲವು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ, ಸಂಕ್ಷಿಪ್ತವಾಗಿ ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟು ನಾವು ಅಡ್ವರ್ಸ್ ಪೊಸಿಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆ ಅಂತ ಹೇಳಿದ್ರೆ, ಮೂಲ ಮಾಲೀಕ ಬೇರೆ ಯಾರು ಆಗಿರ್ತಾರೆ, ಆ ಮೂಲ ಮಾಲೀಕ ಏನು ಮಾಡ್ತಾನೆ, ಆ ಒಂದು ತನ್ನ ಸ್ವತ್ತಿನ ಮೇಲೆ ಸ್ವಾಧೀನತೆಯನ್ನು ಹೊಂದಿರೋದಿಲ್ಲ, ಆತ ಬೇರೆಯವರ ಸ್ವಾಧೀನತೆಯನ್ನು ಬಿಟ್ಕೊಟ್ಬಿಟ್ಟಿರ್ತಾನೆ, ಅಥವಾ ಆ ಸ್ವಾಧೀನತೆಯನ್ನು ಬೇರೆಯವರು ಅನುಭವಿಸ್ತಾ ಇರ್ತಾರೆ. ಆದರೆ ಮೂಲ ಮಾಲೀಕ ನೋಡಿಯೂ ನೋಡದ ಹಾಗೆ ಅಥವಾ ಬೇಜವಾಬ್ದಾರಿಯಿಂದ ಅಥವಾ ನಿರ್ಲಕ್ಷ್ಯತನದಿಂದನೇ ಆಗಿರಬಹುದು, 13 ವರ್ಷಗಳಿಗೂ ಮೇಲ್ಪಟ್ಟು ಆ ಒಂದು ಆಸ್ತಿಯನ್ನು ಆತ ಏನೋ ಸೂಪರ್ವೈಸ್ ಮಾಡದೇ ಇದ್ದರೆ ಅಥವಾ ಮೇಲ್ವಿಚಾರಣೆ ಮಾಡದೇ ಇದ್ದರೆ ಅಥವಾ ಅದನ್ನು ಹೋಗಿ ನೋಡೋದು ಮಾಡೋದು, ಯಾರಿದ್ದಾರೆ ಏನಿಲ್ಲ ಏನು ನಡೀತಾ ಇದೆ ಇದು ಯಾವುದೂ ನೋಡ್ಕೊಳ್ಳದೆ ಹೋದರೆ, ಯಾವುದೇ ಸ್ವತ್ತಾಗಿರ್ಬೋದು, ನಾನು ಹೇಳ್ತಾ ಇದ್ದೀನಿ, ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೆಲ್ಲಾದರೂ ಆಸ್ತಿಗಳನ್ನು ಮಾಡಿದರೆ ಆವಾಗವಾಗ ಹೋಗ್ತಾ ಇರಬೇಕು, ಭೇಟಿ ಮಾಡ್ತಾ ಇರಬೇಕು ಜಾಗಗಳಿಗೆ, ನೀವು ಅಲ್ಲಿ ಹೋಗಿ ಕ್ಲೀನ್ ಮಾಡಿಸ್ಬೇಕು, ಅಕ್ಕಪಕ್ಕದವ್ರಿಗೆಲ್ಲ ಮಾಲೀಕರು ಯಾರು ಅನ್ನೋದನ್ನು ತಿಳಿಸಿರಿ, ಗೊತ್ತಾಗಿರಬೇಕು. ಸಾಧ್ಯವಾದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನೀಡಿರಿ, ಇಲ್ಲದೆ ಹೋದರೆ ಬೇರೆ ಯಾರೋ ಬಂದು ಆ ಒಂದು ಏನೋ ಆಸ್ತಿಯಲ್ಲಿ ಬಂದು ಜಾಗವನ್ನು ಆಕ್ರಮಿಸ್ಕೊಳ್ಬಹುದು. ಸೊ ಆದ್ದರಿಂದ ಈ ಒಂದು ಎಚ್ಚರಿಕೆಯನ್ನು ನಾನು ಮಾಲೀಕರಿಗೆ ನೀಡ್ತಾ ಇದ್ದೇನೆ. ಸೊ 13 ವರ್ಷಗಳಿಗೆ ಮೇಲ್ಪಟ್ಟು ಬೇರೆ ಯಾವುದೋ ವ್ಯಕ್ತಿ ನಿಮ್ಮ ಆಸ್ತಿಯಲ್ಲಿ ಸ್ವಾಧೀನತೆಯಲ್ಲಿ ಇದ್ದಾನೆ, ಕಬ್ಜೆಯಲ್ಲಿ ಇದ್ದಾನೆ, ಪೊಸಿಷನಲ್ಲಿ ಇದ್ದಾನೆ ಅಂತ ಹೇಳಿ ಪ್ರೂವ್ ಮಾಡಿದ್ರೆ, ಅಥವಾ ನಿರಂತರವಾಗಿ ಆತ ಆ ಅಡ್ರೆಸ್ಸಲ್ಲಿ ವಾಸವಿದ್ದ ಅನ್ನೋದಕ್ಕೆ ಏನಾದರೂ ಪ್ರೂವ್ ಮಾಡಿದ್ರೆ, ಕರೆಂಟ್ ಬಿಲ್ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಅಥವಾ ಇನ್ನೇನೇ ಒಂದು ಕರೆಸ್ಪಾಂಡೆನ್ಸ್ ಮಾಡಿರ್ಬೋದು, ಅಥವಾ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ಬೋದು, ಪ್ಯಾನ್ ಕಾರ್ಡಲ್ಲೋ, ಅಥವಾ ಇನ್ನೇನೋ ಮಕ್ಕಳುಗಳನ್ನ ಸ್ಕೂಲಿಗೆ ಸೇರಿಸಿರೋದ್ರಲ್ಲಿ ಅಡ್ರೆಸ್ಸಲ್ಲಿ ಇರ್ಬೋದು, ಅಥವಾ ಬೇರೆ ಇನ್ನೇನೋ ಪೋಸ್ಟ್ ಆಫೀಸಿಂದ ಸಾಕಷ್ಟು ಲೆಟರ್ಸ್ಗಳನ್ನು ಅವರ ಮನೆಗೆ ಅವರು ಪಡ್ಕೊಂಡಿರ್ಬೋದು, ಹೀಗೆ ಆ ಮನೆಯಲ್ಲಿ ಅವರು ವಾಸವಿದ್ರು ಅನ್ನೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಲಿ ಏನಾದರೂ ಒಂದು ಸಾಕ್ಷಿಗಳನ್ನು ಅವರು ಮಾಡಿಕೊಂಡಿದ್ದೇ ಆದಲ್ಲಿ, ಪ್ರೂವ್ ಮಾಡಿದ್ದೇ ಆದಲ್ಲಿ 13 ವರ್ಷಗಳಿಗೆ ಮೇಲ್ಪಟ್ಟು ನಾನು ಈ ಸ್ವಾಧೀನದಲ್ಲಿ ಇದ್ದೀನಿ ಅಂತ ಪ್ರೂವ್ ಮಾಡಿದ್ದೇ ಆದಲ್ಲಿ, ಅದು ನಿರಂತರವಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ, ಅಂದರೆ ಮಾಲೀಕರು 13 ವರ್ಷಗಳು ಅವರನ್ನು ಯಾವುದೇ ರೀತಿ ಡಿಸ್ಟರ್ಬು ಮಾಡದೆ, ತೊಂದರೆನೂ ಮಾಡದೆ, ಏನೂ ಕೇಳದೆ, ನೋಟಿಸ್ ಕೊಡದೆ, ಕೇಸ್ ಹಾಕದೆ, ಏನೂ ಮಾಡದೆ, ಅವರೇ ಮಾಲೀಕರು ಅನ್ನೋ ಥರದಲ್ಲಿ ಇರೋದಕ್ಕೆ ಬಿಟ್ಟುಬಿಟ್ರೆ, ಮೂಲ ಮಾಲೀಕರ ವಿರುದ್ಧವಾಗಿ ಅವರೇ ಇರಬೇಕು ಅಂತ ಬಿಟ್ಟುಬಿಟ್ರೆ, ಅಂತಹ ಸಂದರ್ಭಗಳಲ್ಲಿ ಮಾತ್ರ ಈ ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆಯನ್ನು ಅವರು ಇದರ ಆಧಾರದ ಮೇಲೆ ಅವರು ಕ್ಲೈಮ್ ಮಾಡಬಹುದು. ಸೊ ಇದಿಷ್ಟು ಪೊಸಿಷನ್, ಅಡ್ವರ್ಸ್ ಪೊಸಿಷನ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳಿದ್ದೇನೆ. ಅಂದರೆ ಇಂತಹ ಅಡ್ವರ್ಸ್ ಪೊಸಿಷನ್ನ ನೀವು ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಅಥವಾ ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಏನು ಆಸ್ತಿಯ
ಮೇಲೆ ನೀವು 13 ವರ್ಷಗಳಿಗೆ ಮೇಲ್ಪಟ್ಟು ನಿರಂತರವಾಗಿ ಮೂಲ ಮಾಲೀಕರಿಂದ ಯಾವುದೇ ತೊಂದರೆಗಳಿಲ್ಲದೆ ನಿರಂತರವಾಗಿ ಶಾಂತಿಯುತವಾದಂತಹ ಯಾವುದೇ ಅಡೆತಡೆಗಳಿಲ್ಲದಂತಹ ಕಾನೂನಿನ ಸಮಸ್ಯೆಗಳಿಲ್ಲದಂತಹ ಸ್ವಾಧೀನತೆಯನ್ನು ನೀವು ಹೊಂದಿದರೆ ಆಗ ಅದಕ್ಕೆ ಅಡ್ವರ್ಸ್ ಪೊಸಿಷನ್ನು ನಿಮಗೆ ಸಿಗುತ್ತೆ. ಪ್ರೈವೇಟ್ ಲ್ಯಾಂಡ್ ಆದರೆ, ಪ್ರೈವೇಟ್ ಪ್ರಾಪರ್ಟೀಸ್ ಆದರೆ, ಖಾಸಗಿ ಸ್ವತ್ತಾದರೆ 13 ವರ್ಷಗಳಿಗೆ ಮೇಲ್ಪಟ್ಟು ನೀವಲ್ಲಿದ್ದರೆ ಮಾತ್ರ. ಇನ್ನು ಸರ್ಕಾರಿ ಜಮೀನು, ಸರ್ಕಾರಿ ಜಾಗ, ಸರ್ಕಾರಿ ಜಾಗಗಳಿಗೆ ಇದೇ ಒಂದು ನಿಯಮ ಅನ್ವಯಿಸುತ್ತೆ. ಆದರೆ ಇಲ್ಲಿ 30 ವರ್ಷಗಳಿಗೆ ಮೇಲ್ಪಟ್ಟು ನೀವು ಸ್ವಾಧೀನತೆಯಲ್ಲಿ ಇದ್ದೇವೆ ಅನ್ನೋದನ್ನು ರುಜುವಾತು ಮಾಡಬೇಕಾಗುತ್ತೆ. 30 ವರ್ಷಗಳಿಗೆ ಮೇಲ್ಪಟ್ಟು ಸ್ವಾಧೀನತೆಯಲ್ಲಿ ಇದ್ದೀನಿ ನಾನು ಅನ್ನೋದನ್ನು ನೀವು ರುಜುವಾತು ಮಾಡಬೇಕಾಗುತ್ತೆ ಸಾಕ್ಷಿಗಳ ಸಮೇತ. ಆದರೆ ಎಂತಹ ಒಂದು ಸರ್ಕಾರದ ಜಾಗದಲ್ಲಿ ನೀವು ಇದ್ದೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಇದು ಸೂಕ್ಷ್ಮವಾದಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರವು ಗಮನಿಸ್ಕೊಂಡಿರೋದಿಲ್ಲ ನಾನು ಅಲ್ಲಿದ್ದೆ, ನಾನು 30 ವರ್ಷ, ಆದ್ದರಿಂದ ನನಗೆ ಅಡ್ವರ್ಸ್ ಪೊಸಿಷನ್ ಆನ್ ಗೌರ್ನಮೆಂಟ್ ಲ್ಯಾಂಡ್, ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆ ಸರ್ಕಾರಿಯ ಜಾಗದ ಮೇಲೆ ಅನ್ನುವಂಥ ಆಧಾರದ ಮೇಲೆ ನನಗೆ ಕೊಡಿ ಅಂತ ಕೇಳಬಹುದು. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಆ ಸರ್ಕಾರಿ ಜಾಗ ಏನು ಸಾರ್ವಜನಿಕ ಹಿತಾಸಕ್ತಿಗೆ ಮೀಸಲಿಟ್ಟಿರುವಂತಹ ಕ್ಯಾಟಗರಿಯ ಅಂಡರಲ್ಲಿ, ಅದರ ಒಂದು ವರ್ಗದ ಕೆಳಗಡೆ ಅದು ಬರದೇ ಇದ್ದಾಗ ಮಾತ್ರ ಕೇಳಬಹುದು. ಉದಾಹರಣೆಗೆ, ಹಾಸ್ಪಿಟಲ್ಗಳನ್ನು ಕಟ್ಟಿಸಲಿಕ್ಕೆ ಆ ಜಾಗನ ಬಿಟ್ಟಿರ್ಬೋದು, ಅಥವಾ ಸಮುದಾಯ ಭವನಕ್ಕೆ, ಅಥವಾ ಮೈದಾನಕ್ಕೆ, ಅಥವಾ ಪಾರ್ಕಿಗೆ, ಉದ್ಯಾನವನಕ್ಕೆ, ಹೀಗೆ ಸಾರ್ವಜನಿಕರು ಬಳಕೆ ಮಾಡಿಕೊಳ್ಳಿಕ್ಕೆ ಅದನ್ನು ಮೀಸಲಾಗಿ ಇಟ್ಟಿದ್ರೆ, ಅಂತಹ ಒಂದು ವರ್ಗಕ್ಕೆ ಆ ಒಂದು ಜಾಗವು ಸೇರಿದರೆ, ಅಂತಹ ಸಂದರ್ಭಗಳಲ್ಲಿ ಎಷ್ಟೇ ವರ್ಷ ನೀವು ಸ್ವಾಧೀನತೆಯಲ್ಲಿದ್ದರೂ ಏಕಾಏಕಿ ನಿಮ್ಮನ್ನು ಅವರು ನೋಟಿಸ್ ಕೊಟ್ಟು ಖಾಲಿ ಮಾಡಿಸಬಹುದು. ನಿಮಗೆ ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆಯ ಹಕ್ಕು ಅಧಿಕಾರ ಸಿಗೋದಿಲ್ಲ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಆದ್ದರಿಂದ ನೀವು ಯಾವ ಕ್ಯಾಟಗರಿ, ದ ಗೌರ್ನಮೆಂಟ್ ಪ್ರಾಪರ್ಟಿ ಕಮ್ಸ್ ಅಂಡರ್ ವಿಚ್ ಕ್ಯಾಟಗರಿ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ತಿಳ್ಕೋಬೇಕಾಗ್ತದೆ. ಸೊ ಆದ್ದರಿಂದ, ಸೊ ಸರ್ಕಾರಿ ಜಾಗ ಇದೆ, ಅದು ಯಾರ ಉಪಯೋಗಕ್ಕೂ ಇಲ್ಲದಂತಹ ಏನೋ ಒಂದು ಬಂಜರು ಭೂಮಿಯಾಗಿ ಬಿದ್ದಿದೆ. ಅದು ಆ ಒಂದು ಜಾಗದಲ್ಲಿ ಬಡವರು, ಇನ್ನು ಅನುದೀನರು ಮತ್ತು ನಿರ್ಗತಿಕರು ಆ ಒಂದು ಜಾಗದಲ್ಲಿ ಇದ್ದಾರೆ, ಅವರಿಗೆ ಮೂಲಭೂತ ಸಮಸ್ಯೆಗಳಿಗೆ ಕೊರತೆ ಇದೆ. ಅಂತಹವರಿಗೆ ಆ ಜಾಗದಲ್ಲಿ ಇದ್ದಾಗ ಅವರಿಗೆ ಮೂಲಭೂತ ಅವಶ್ಯಕತೆಗಳು ಸಿಗ್ತಾ ಇದೆ, ಅವರಿಗೆ ಊಟ ಬಟ್ಟೆ ವಸತಿಗೆ ಆ ಜಾಗದ ಮೇಲೆ ಅವರು ಅವಲಂಬಿತರಾಗಿದ್ದಾರೆ ಎಂಬುವಂತಹ ಅಂಶಗಳ ಆಧಾರ ಇದ್ದರೆ ಆಗ ಮಾತ್ರ, ಮತ್ತು ಆ ಜಾಗದಿಂದ ಇವರನ್ನು ಹೊರಗಡೆ ಏಕಾಏಕಿ ಹಾಕಿದ್ರೆ ಅವರು ಸಮಸ್ಯೆಗೆ ಸಿಗಾಕೊಳ್ತಾರೆ. ಸೊ ಇದು ಮಾನವೀಯತೆಗೆ ವಿರುದ್ಧವಾಗುತ್ತೆ. ಸೊ ಪ್ರತಿಯೊಬ್ಬನಿಗೂ ಬದುಕುವ, ಊಟ ಮಾಡುವ ಹಕ್ಕು ಇದೆ, ಮತ್ತು ಅದನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಇದನ್ನೆಲ್ಲರೂ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ತಿನ್ನಲಿಕ್ಕೆ ಅನ್ನ ಇಲ್ಲದಿದ್ದಾಗ, ಆಶ್ರಯ ಇಲ್ಲದಿದ್ದಾಗ ಕೊಡುವಂತಹ ಜವಾಬ್ದಾರಿಯನ್ನು ಸಂವಿಧಾನ ನಮ್ಮ ಸರ್ಕಾರಕ್ಕೆ ನೀಡಿದೆ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇಂತಹ ಒಂದು ಲಕ್ಷಣಗಳಿದ್ದಾಗ, ಇಂತಹ ಒಂದು ಪರಿಸ್ಥಿತಿಗಳಿದ್ದಾಗ ಆಗ ಮಾತ್ರ ಸಾರ್ವಜನಿಕ ಒಂದು ವರ್ಗಕ್ಕೆ, ಹಿತಾಸಕ್ತಿಯ ವರ್ಗಕ್ಕೆ ಸೇರಿಲ್ಲದ ಸರ್ಕಾರಿ ಜಾಗದಲ್ಲಿ ಅವರು ಸ್ವಾಧೀನತೆಯಲ್ಲಿ ಇದ್ದಾಗ 30 ವರ್ಷಗಳಿಗೆ ಮೇಲ್ಪಟ್ಟು ಆಗ ಮಾತ್ರ ಅವರು ಏನೋ ಈ ಅಡ್ವರ್ಸ್ ಪೊಸಿಷನ್, ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆಯ ಆಧಾರದ ಮೇಲೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿ ಅಂತ ಹೇಳಿ ಕೇಳಿಬಿಟ್ಟು ಅವರು ನ್ಯಾಯವನ್ನು ಪಡ್ಕೊಳ್ಬಹುದು. ಸರ್ಕಾರ ಏನಾದರೂ ನೀಡದೆ ಹೋದರೆ, ಜಿಲ್ಲಾಧಿಕಾರಿಗಳು ನೀಡದೆ ಹೋದರೆ, ನೀವು ಕೋರ್ಟಿನ ಮೊರೆಗೆ ಹೋಗಿ ನೀವು ನಿಮ್ಮ ಹಕ್ಕನ್ನು ಪ್ರತಿಷ್ಠಾಪಿಸಬಹುದು. ಹಾಗೂ ನಾನು ಹೇಳಿದಂಥ ಎಲ್ಲ ಅಂಶಗಳ ಆಧಾರದ ಮೇಲೆ ನೀವು ಕೋರ್ಟ್ಗೆ ಅಪ್ರೋಚ್ ಮಾಡಿದಾಗ ಖಂಡಿತವಾಗಿ ಕೋರ್ಟ್ ನಿಮ್ಮ ಕಡೆ ಇದೆ ಎಂಬುದನ್ನು ನಾನು ಈ ವಿಡಿಯೋ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ಮಾಹಿತಿ ಬಹಳ ದಿನಗಳಿಂದ ಕೆಲವರು ಕೇಳ್ತಾ ಇದ್ರು. ಸೊ ಕೆಲವೊಮ್ಮೆ ನನಗೂ ಕೂಡ ಸಾಕಷ್ಟು ಕೆಲಸದ ಒತ್ತಡಗಳಿದ್ದಾವೆ, ಸೊ ಆದ್ದರಿಂದ ಮಾಡೋಕ್ಕಾಗಿರೋದಿಲ್ಲ, ಮತ್ತು ಪ್ರಯಾರಿಟಿ ವೈಸಲ್ಲಿ ಮಾಡ್ತಾ ಬರ್ತಾ ಇರ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬರ್ಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ಮಾತ್ರ ನೀವು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ವಿಡಿಯೋಗಳನ್ನ ನೀವು ನೋಡದಿದ್ದಾಗ ಮಾಡುವವರಿಗೆ ನನ್ನ ವಿಡಿಯೋ ಅವರಿಗೆ ಏನೋ ಬೇಕಾಗಿಲ್ವೇನೋ ಅಂತ ಅನ್ನಿಸಿದ್ರೆ, ಸೊ ನಾನು ವಿಡಿಯೋನ ಸ್ಟಾಪ್ ಮಾಡಿಬಿಡ್ತೇನೆ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ, ನೋಡಬೇಕು ವಿಡಿಯೋಗಳನ್ನು, ಪ್ರತಿಯೊಂದು ಮಾಹಿತಿಗಳು ಬೇಕಾಗುತ್ತೆ, ಎಲ್ಲವೂ ಬೇಕಾಗುತ್ತೆ. ಒಂದು 10 ನಿಮಿಷ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ, ಕಾನೂನನ್ನು ತಿಳ್ಕೊಳ್ಳಿ,
ಪ್ರತಿಯೊಂದು ವಿಷಯಗಳು ತುಂಬ ಅಮೂಲ್ಯವಾದದ್ದು, ಬೇಕಾದದ್ದನ್ನೇ ನಾನು ಕೊಡ್ತಾ ಇದ್ದೇನೆ, ನನಗೆ ಇದರಿಂದ ಏನೂ ಆಗಬೇಕಾಗಿಲ್ಲ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾ ಇದ್ದೀನಿ. 1 ಲಕ್ಷ ಸಬ್ಸ್ಕ್ರೈಬರ್ ಆದರೆ 1 ಲಕ್ಷ ಜನ ನೋಡಬೇಕು ಅಂತ ನಾನು ಬಯಸ್ತೇನೆ. ಅದರಲ್ಲಿ ಅಟ್ಲೀಸ್ಟ್ 50% ಜನನಾದ್ರೂ ಕೂಡ ಈ ಮಾಹಿತಿ ಬೇಕು ಅಂತ ಕೇಳಿ ಸಬ್ಸ್ಕ್ರೈಬರ್ ಆಗಿರಬೇಕು, ಅವರು ಅದನ್ನು ನೋಡಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ನೀವು ಯಾವುದೋ ಒಂದು ವಿಡಿಯೋ ನೋಡಿ, 10 ವಿಡಿಯೋ ನೀವು ನೋಡದೇ ಇದ್ದಾಗ ಮತ್ತೆ ನಿಮ್ಗೆ ಯಾವುದು ಬೇಕೋ, ನಿಮ್ಗೆ ಈಗಿನ ಸಮಸ್ಯೆ ಏನಿದೆಯೋ ಆ ವಿಚಾರಕ್ಕೆ ಮಾತ್ರ ಅದು ಸ್ಪಂದಿಸಿದಾಗ ನಾನು ನೋಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಇರೋದಿಲ್ಲ. ಸೊ ವೆನ್ ಮೈ ವಿಡಿಯೋಸ್ ಆರ್ ನಾಟ್ ರೀಚಿಂಗ್ ಟು ದ ಪಬ್ಲಿಕ್, ಸೊ ಐ ವಿಲ್ ಟೇಕ್ ಎ ಕಾಲ್ ಟು ಕ್ಲೋಸ್ ದ ಏನೋ ಸರ್ವಿಸ್ ಗಿವನ್ ಟು ದಿ ಪಬ್ಲಿಕ್. ಕೊಡಬೇಕು ಅನ್ನೋದನ್ನು ನಾನು ನಿಲ್ಲಿಸಬೇಕು ಅಂತ ನನಗೆ ಅನಿಸುತ್ತೆ. ಸೊ ಅದರಿಂದ ಸಬ್ಸ್ಕ್ರೈಬರ್ಗಳಲ್ಲಿ ಕೇಳೋದೇನು ಅಂತ ಹೇಳಿದ್ರೆ, ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ. ಲೈಕ್ ಮಾಡಿದಾಗ ಇಷ್ಟ ಆಗ್ತಾ ಇದೆ ಅಂತಂದರೆ ನಾವು ಮೋಟಿವೇಶನ್ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.